ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಕೃಷ್ಣಾ ಉಪನದಿ, ವೇದಗಂಗಾ, ದೂದಗಂಗಾ ಆರ್ಭಟ ಜಾಸ್ತಿಯಾಗಿದೆ. ಯಮಗರಣಿ ಸೇತುವೆ ಬಳಿ ವೇದಗಂಗಾಗೆ 18,237 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಕೊಗನಹಳ್ಳಿ ಸೇತುವೆ ಬಳಿ ದೂದಗಂಗಾ ನದಿಗೆ 9,925 ಕ್ಯೂಸೆಕ್ಸ್ ನೀರು ಹರಿಯುತ್ತಿದೆ. ಅಲ್ಲಿ ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನ ಯಮಗರಣಿ ಕೊಗನಹಳ್ಳಿ ಗ್ರಾಮ ಸದಲಗ ಬಳಿ 28,160 ಕ್ಯೂಸೆಕ್ಸ್ ಹರಿವಿನಿಂದ ಪ್ರವಾಹದ ಭೀತಿ ಎದುರಾಗಿದೆ. ಎಲ್ಲ ನದಿಗಳಲ್ಲೂ ಕೂಡ ಕೊಗನಹಳ್ಳಿ ಸೇತುವೆ ಬಳಿ ದೂದಗಂಗಾ ನದಿ, ಹಾಗೆ ಸದಲಗ ಬಳಿ ಕೊಗನಹಳ್ಳಿ ಗ್ರಾಮ ಸದಲಗ ಬಳಿ, ಆಮೇಲೆ ಯಮಗರಣಿ, ದೂದಗಂಗಾ, ವೇದಗಂಗಾ ಎಲ್ಲವೂ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇವೆ. ಕೃಷ್ಣಾ ನದಿಯ ಉಪನದಿಗಳಿವೆಲ್ಲವೂ ಕೂಡ ಪ್ರವಾಹದ ಭೀತಿ ಎದುರಾಗಿದೆ. ವೇದಗಂಗಾ ನದಿ ತೀರದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ಸ್ಥಳಾಂತರ ಮಾಡಬೇಕಾಗುತ್ತೆ ಅನಿಸುತ್ತೆ. ಇದು ಜಿಲ್ಲಾಡಳಿತ ಇವತ್ತಿನ ಪರಿಸ್ಥಿತಿ ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೋದು. ಯಾಕಂದ್ರೆ ಇನ್ನೂ ಏನಾದರೂ ಜಾಸ್ತಿ ಆಯಿತು ಮಧ್ಯಾಹ್ನದ ಹೊತ್ತಿಗೆ ನೀರು ಅಂತಂದ್ರೆ ಖಂಡಿತ ಅವ್ರನ್ನೆಲ್ಲ ಸ್ಥಳಾಂತರ ಮಾಡಬೇಕಾಗತ್ತೆ. ಕೃಷ್ಣಾ ನದಿಯಲ್ಲಿ ಒಳಹರಿವು ಜಾಸ್ತಿ ಆಗಿರೋದ್ರಿಂದ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಜಾಸ್ತಿ ಆಗಿದೆ. ಅಲ್ಲಿಯ ನೀರು ಮತ್ತು ಅಲ್ಲಿಯ ಡ್ಯಾಮ್ನ ನೀರು ಹೊರಗಡೆ ಬಿಟ್ಟರೆ ಅದು ಬರೋದು ಕೃಷ್ಣಾ ನದಿಗೇನೆ. ಈ ಕೃಷ್ಣಾ ನದಿಯಲ್ಲೂ ಕೂಡ ನೀರು ಜಾಸ್ತಿ ಆಗಿರೋದ್ರಿಂದ ಅದರ ಉಪನದಿಗಳಾದ ವೇದಗಂಗಾ, ದೂದಗಂಗಾ ಇವೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಹಾಗಾಗಿ ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದ ನದಿ ಪಾತ್ರದ ಜನರು ಆತಂಕದಲ್ಲಿದ್ದಾರೆ. ನೀವಿಲ್ಲಿ ನೋಡಬಹುದು ಕೆಲವು ನದಿಗಳಲ್ಲಿ ಹೆಂಗಾಗಿದೆ ಅಂತಂದರೆ ಈ ನದಿಯನ್ನು ದಾಟ್ಕೊಂಡೇ ಹೋಗಬೇಕು. ಆ ರಸ್ತೆಗಳಲ್ಲೂ ಕೂಡ ಸಂಪರ್ಕ ಕಡಿತಗೊಂಡಿದೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕಂದ್ರೆ ಈ ನದಿ ದಾಟ್ಕೊಂಡೇ ಹೋಗಬೇಕು. ಈ ನದಿ ದಾಟ್ಕೊಂಡು ಹೋದರೆ 1/4 ಕಿಲೋಮೀಟರ್ 1 ಕಿಲೋಮೀಟ್ರಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೋದು. ಆದರೆ ಈ ಮಳೆ ಬಂದಿರೋದ್ರಿಂದ ಇಂಥ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಆ ರಸ್ತೆಗಳು ಕಡಿತಗೊಂಡಿರೋದ್ರಿಂದ ನೀರು ಕೂಡ ಹರಿತಾ ಇರೋದ್ರಿಂದ ನದಿ ದಾಟಕ್ಕಾಗಲ್ಲ. ಹಾಗಾಗಿ ಏನಿಲ್ಲ ಅಂದರೂ 10-15 ಕಿಲೋಮೀಟ್ರ್ 20 ಕಿಲೋಮೀಟ್ರು ಬಳಸ್ಕೊಂಡು ಸುತ್ತಾಡಿಕೊಂಡು ಸುತ್ತಾಕೊಂಡು ಹೋಗಬೇಕಾಗತ್ತೆ ಒಂದೂರಿಂದ ಇನ್ನೊಂದೂರಿಗೆ. ಹಾಗಾಗಿ ಅಲ್ಲಿ ಜನರ ಪರಿಸ್ಥಿತಿ ಕೂಡ ಹದಗೆಟ್ಟಿದೆ, ಅಸ್ತವ್ಯಸ್ತವಾಗಿದೆ, ಜೀವನ ಅಸ್ತವ್ಯಸ್ತವಾಗಿದೆ. ನೀರು ಒಂದು ಕಡೆ ನೋಡಿ, ಇನ್ನೊಂದು ಕಡೆ ಕಬ್ಬಿನ ಬೆಳೆ ಕಂಪ್ಲೀಟಾಗಿ ನೀರಲ್ಲಿ ಮುಳುಗೋಗ್ಬಿಟ್ಟಿದೆ. ಹೊಲ ಗದ್ದೆ ಎಲ್ಲ ನೀರಿನಲ್ಲಿ ಮುಳುಗೋಗಿದೆ. ಚಿಕ್ಕೋಡಿ ಸದಲಗ ಭಾಗದಲ್ಲಿ